ಈ ಜಾಲಾಕೃತಿಯ ಅಂಚುಗಳು ಐದು ಸೆಂಟಿಮೀಟರ್ ಮತ್ತು ಎರಡು ಸೆಂಟಿಮೀಟರ್ಗಳಾಗಿವೆ ಸುನೀತಾ ಈ ಆಕೃತಿಯ ಮೇಲ್ಮೈ ವಿಸ್ತೀರ್ಣ ನಲವತ್ತು ಚದರ ಸೆಂಟಿಮೀಟರ್ ಎಂದು ಹೇಳುತ್ತಿದ್ದಾಳೆ ಇದು ಸರಿಯೇ ಎಂದು ಪರೀಕ್ಷಿಸಿ ಇಲ್ಲಿ ಒಂದು ಜಾಲಕೃತಿಯನ್ನು ಕೊಟ್ಟಿದ್ದಾರೆ ಈ ಒಂದು ಜಾಲಕೃತಿಯ ಅಂಚುಗಳು ಅಂಚುಗಳು ಐದು ಸೆಂಟಿಮೀಟರ್ ಮತ್ತು ಎರಡು ಸೆಂಟಿಮೀಟರ್ ಇದೆ ಈಗ ಅಂಚುಗಳು ಅಂತ ನಾವು ತೆಗೆದುಕೊಂಡಾಗ ಈ ಒಂದು ಜಾಲಕೃತಿಯ ಅಂಚುಗಳನ್ನು ನಾವು ಗಮನಿಸ್ಕೊಳ್ಳಿ ಗಮನಿಸಿಕೊಂಡಾಗ ಇಲ್ಲಿ ಈ ಒಂದು ಭಾಗವನ್ನು ಈ ಥರ ಸಿಂಗಲ್ ಮಾರ್ಕ್ ಮಾಡಿರ್ತಕ್ಕಂಥದ್ದೆಲ್ಲ ಸಹ ಎರಡು ಸೆಂಟಿಮೀಟರ್ ಇದೆ ಅಂತ ಹೇಳ್ತಿದ್ದಾರೆ ಹಾಗಾದರೆ ಇದು ಎರಡು ಸೆಂಟಿಮೀಟರ್ ಇದೆ ಇದು ಸಹ ಎರಡು ಸೆಂಟಿಮೀಟರ್ ಇರುತ್ತೆ ಈ ಒಂದು ಭಾಗವೂ ಸಹ ಎರಡು ಸೆಂಟಿಮೀಟರ್ ಇರುತ್ತೆ ಈ ಭಾಗವೂ ಸಹ ಎರಡು ಸೆಂಟಿಮೀಟರು ಈ ಭಾಗವೂ ಸಹ ಎರಡು ಸೆಂಟಿಮೀಟರು ಎಲ್ಲೆಲ್ಲಿ ಸಿಂಗಲ್ ಸ್ಟ್ರೋಕನ್ನು ಹಾಕಿದರೆ ಅದೆಲ್ಲವೂ ಸಹ ಎರಡು ಸೆಂಟಿಮೀಟರ್ ಅಂತ ನಾವು ತೆಗೆದುಕೊಳ್ಬೇಕಾಗತ್ತೆ ಇದು ಎರಡು ಸೆಂಟಿಮೀಟರ್ ಇದು ಎರಡು ಸೆಂಟಿಮೀಟರ್ ಇದು ಸಹ ಎರಡು ಸೆಂಟಿಮೀಟರ್ ಇದು ಸಹ ಎರಡು ಸೆಂಟಿಮೀಟರ್ ಇದು ಸಹ ಎರಡು ಸೆಂಟಿಮೀಟರ್ ಆಗಿದೆ ಅದೇ ಥರ ಡಬಲ್ ಸ್ಟ್ರೋಕ್ ಇದನ್ನು ಇಲ್ಲಿ ಆಲ್ರೆಡಿ ಇಲ್ಲಿ ಕೊಟ್ಟಿರೋದ್ರಿಂದ ಅದನ್ನು ಡಬಲ್ ಸ್ಟ್ರೋಕ್ ಐದು ಸೆಂಟಿಮೀಟರ್ ಅಂದರೆ ಇದು ಸಹ ಎಷ್ಟಾಗುತ್ತೆ ಐದು ಸೆಂಟಿಮೀಟರ್ ಆಗುತ್ತೆ ಇದು ಸಹ ಐದು ಸೆಂಟಿಮೀಟ್ರು ಇದು ಸಹ ಐದು ಸೆಂಟಿಮೀಟರ್ ಆಗುತ್ತೆ ಈ ಭಾಗದಲ್ಲೂ ಸಹ ಇದು ಸಹ ಐದು ಸೆಂಟಿಮೀಟರ್ ಆಗುತ್ತೆ ಅಂದರೆ ಈ ಒಂದು ಜಾಲವನ್ನು ಇರ್ತಕ್ಕಂಥ ಆಕೃತಿ ಈಗ ಇದನ್ನು ನಾವು ಮಡಚ್ತಿದ್ದೀವಿ ಅಂತ ತಿಳ್ಕೊಂಡಾಗ ಇದನ್ನು ಮಡಚ್ತಾ ಇದ್ದೀವಿ ಈಗ ಇದನ್ನು ಮೊದಲಿಗೆ ಈ ಕಡೆಯಿಂದ ಫಸ್ಟ್ ಇದನ್ನು ಮಡಿಸ್ಕೊಳ್ತೀವಿ ಇದು ಪಾದ ಇದು ಪಾದ ಆಗ್ತದೆ ಈ ಒಂದು ಭಾಗ ಇದನ್ನ ಮಡಿಸ್ತಿದ್ದೀವಿ ಮೊದಲು ಒಂದು ಭಾಗವನ್ನು ಮಡಿಸ್ಕೊಳ್ತಿದೀವಿ ತದನಂತರ ಎರಡನೇ ಭಾಗವನ್ನು ಮಡಿಸ್ಕೊಳ್ತಾ ಇದ್ದೀವಿ ನಂತರ ಮೂರನೇ ಭಾಗವನ್ನು ಮಡಿಸಿದ್ದೀವಿ ನಂತರ ಇದು ನಾಲ್ಕನೇ ಭಾಗ ಇದು ನಂತರ ಇದು ಮೇಲ್ ಭಾಗ ಇದು ಟಾಪ್ ಈ ಮೇಲ್ಭಾಗ ಆಗತ್ತೆ ಈ ಇದನ್ನು ಮಡಿಸಿದಂತಹ ಒಂದು ಸಂದರ್ಭದಲ್ಲಿ ನಮಗೆ ಉಂಟಾಗ್ತಕ್ಕಂಥ ಒಂದು ಘನಾಕೃತಿ ಆ ಘನಾಕೃತಿ ಈ ರೀತಿ ಇರುತ್ತೆ ನೋಡಿ ನಮಗೆ ಉಂಟಾಗ್ತಕ್ಕಂಥ ಘನಾಕೃತಿ ಈ ರೀತಿ ನೋಡಿ ಇಲ್ಲಿ ಈ ಮೆಜೆಂಡಾ ಬಣ್ಣದಲ್ಲಿ ಇರತಕ್ಕಂಥದ್ದು ಈಗ ನಾವಿಲ್ಲಿ ಗಮನಿಸ್ಕೊಳ್ಳೋಣ ಇಲ್ಲಿ ಮೆಜೆಂಡಾ ಬಣ್ಣದಲ್ಲಿ ಇರತಕ್ಕಂಥ ಈ ಒಂದು ಭಾಗ ಈ ಒಂದು ಭಾಗವನ್ನು ನಾವು ಇದು ಪಾದ ಮೊದಲನೇದಾಗಿ ಇದು ಮೆಜೆಂಡಾ ಬಣ್ಣ ಇದು ಪಾದವಾಗಿ ಇಲ್ಲಿ ನಾವು ತೆಗೆದುಕೊಂಡಿದ್ದೇವೆ ನಂತರ ಈ ಕಡೆ ಭಾಗ ಈ ಒಂದು ಬಣ್ಣದಲ್ಲಿ ಇರತಕ್ಕಂಥ ನಂತರ ಈ ಒಂದು ಭಾಗವನ್ನ ಈ ಸೈಡ್ ಈ ಸೈಡ್ ಭಾಗ ನೋಡಿ ಈ ಸೈಡ್ ಭಾಗದಲ್ಲಿ ಕಾಫಿ ಬಣ್ಣದಲ್ಲಿ ಇರ್ತಕ್ಕಂಥ ಒಂದು ಭಾಗವನ್ನ ಗುರುತಿಸ್ಕೊಳ್ಳಿ ಕಾಫಿ ಕಲರ್ ಬಣ್ಣ ಅಥವಾ ರೆಡ್ ರೆಡ್ ಅಲ್ಲಿ ಬಣ್ಣ ನೋಡಿ ಈ ಒಂದು ಭಾಗ ಇದನ್ನ ನಾವು ಈ ಕಡೆ ಭಾಗವಾಗಿ ತೆಗೆದುಕೊಂಡಿದ್ದೇವೆ ನಂತರ ಇದು ಮೇಲ್ಭಾಗ ಈ ಒಂದು ಭಾಗ ಮೇಲ್ ಬರುತ್ತೆ ಅಂತ ನಾನು ಆಲ್ರೆಡಿ ಹೇಳಿದ್ದೇನೆ ಈ ಒಂದು ಮೇಲ್ ಭಾಗದಲ್ಲಿ ಇರ್ತಕ್ಕಂಥದ್ದು ಈ ಭಾಗ ಇದು ಇಲ್ಲಿ ಇರ್ತಕ್ಕಂಥದ್ದು ಹರ್ಷಣ ಕಲರ್ ಭಾಗ ಹರ್ಷಣ ಕಲರ್ ಭಾಗ ಇದಾಗಿದೆ ನೋಡಿ ಇದು ಹರ್ಷಣ ಕಲರ್ ಭಾಗ ಈ ಒಂದು ಪೋರ್ಷನ್ ಆಗ್ತದೆ ನಂತರ ಇನ್ನು ಉಳಿದಿರ್ತಕ್ಕಂಥ ಈ ಒಂದು ಭಾಗವನ್ನು ಮೇಲಕ್ಕೆ ತೆಗೆದುಕೊಂಡಿದ್ದೀವಿ ಅಂದರೆ ಇಲ್ಲಿ ನೀಲಿ ಬಣ್ಣ ಕಾಣ್ತಿದ್ದೀವಿ ಈ ನೀಲಿ ಬಣ್ಣವನ್ನು ನಾವು ಈ ಭಾಗ ಮತ್ತು ಈ ಭಾಗ ನೋಡಿ ಇದು ನೀಲಿ ಬಣ್ಣ ಈ ಕಡೆ ಮತ್ತೆ ಇದು ನೀಲಿ ಬಣ್ಣ ಇದೆರಡು ಆ ಕಡೆ ಮಾರ್ಜ್ ಆಗ್ತದೆ ಆ ನಂತರ ಇದು ಟಾಪ್ ಟಾಪ್ ಬಣ್ಣ ಗ್ರೀನ್ ಟಾಪ್ ಇರ್ತಕ್ಕಂಥದ್ದು ಒಂದು ಗ್ರೀನನ್ನು ತೆಗೆದುಕೊಂಡ್ರೆ ಈ ಒಂದು ಗ್ರೀನ್ ಬಣ್ಣ ಟಾಪ್ ಆಗತ್ತೆ ಈಗ ಈ ರೀತಿಯಾಗಿ ಒಂದು ಆಕೃತಿಯನ್ನು ಇದನ್ನ ನಾವು ಮಡಚಿಕೊಂಡಾಗ ಈ ರೀತಿಯ ಒಂದು ಘನಕೃತಿ ಅಂದ್ರೆ ಒಂದು ಆಯತ ಘನ ಇಲ್ಲಿ ನಾವು ಕಾಣ್ತೇವೆ ಒಂದು ಆಯತ ಘನವನ್ನ ನಾವು ಕಾಣ್ತಿದ್ದೀವಿ ಈ ಒಂದು ಆಯತ ಘನದ ಪಾದ ಈ ಒಂದು ಪಾದವನ್ನು ಗಮನಿಸ್ಕೊಳ್ಳಿ ನೋಡಿ ಇಲ್ಲಿ ಈ ಒಂದು ಆಯತಗನದ ಒಂದು ಪಾದ ಇಲ್ಲಿ ಆಲ್ರೆಡಿ ಕೊಟ್ಟಿದ್ದಾರೆ ಇಲ್ಲಿ ಆಯತಗನದ ಒಂದು ಪಾದ ಇಲ್ಲಿ ನೋಡಿ ಇಲ್ಲಿದೆ ಈ ಆಯತಗನದ ಪಾದ ಇದು ಎಷ್ಟಪ್ಪ ಅಂತಂದ್ರೆ ಐದು ಯೂನಿಟ್ಗಳು ಇದು ಒಂದು ಇದನ್ನ ನಾವು ತೆಗೆದುಕೊಂಡಾಗ ಈ ಒಂದು ಆಯತಗನದ ಒಂದು ಇದು ಐದು ಯೂನಿಟ್ಗಳಾಗ್ತದೆ ಗಳಾಗ್ತದೆ ಅಂದ್ರೆ ಐದು ಸೆಂಟಿಮೀಟರ್ ಆಗ್ತದೆ ಈ ಒಂದು ಭಾಗ ಅದನ್ನೇ ನಾವು ಇಲ್ಲಿ ಐದು ಸೆಂಟಿಮೀಟರ್ ನ ಬರೆದಿದ್ದೇವೆ ನಂತರ ಪಾದ ಪಾದ ಅಂದ್ರೆ ಈಗ ಈ ಒಂದು ಭಾಗವನ್ನು ತೆಗೆದುಕೊಂಡಿದ್ದೇವೆ ಇದನ್ನ ನಾವು ಎರಡು ಸೆಂಟಿಮೀಟರ್ ನೋಡಿ ಇಲ್ಲಿ ಕಾಣ್ತಿದೆ ಇದು ಎರಡು ಸೆಂಟಿಮೀಟರ್ ಪಾದವಾಗಿ ತೆಗೆದುಕೊಂಡಿದ್ದೇವೆ ಅದೇ ರೀತಿ ಇಲ್ಲಿ ಎತ್ತರನು ಸಹ ಎರಡೇ ಸೆಂಟಿಮೀಟರ್ ಯಾಕಂದ್ರೆ ಇಲ್ಲಿ ಒಂದು ಬಾಕ್ಸ್ ಅನ್ನು ಗಮನಿಸಿದ ಒಂದು ಚೌಕ ಇಲ್ಲಿ ಒಂದು ಚೌಕ ಇದೆ ಇದು ಸಹ ಚೌಕ ಉಳಿದಿರ್ತಕ್ಕಂಥದ್ದೆಲ್ಲ ಆಯುತಗಳು ನಾಲ್ಕು ಬಾಹುಗಳು ಸಮನಾದಾಳತೆಯನ್ನ ಹೊಂದಿರುತ್ತೆ ಹಾಗಾದ್ರೆ ಈ ಒಂದು ಆಕೃತಿಯ ಒಂದು ವಿಸ್ತೀರ್ಣ ನಲವತ್ತು ಚದರ ಸೆಂಟಿಮೀಟರ್ ಅಂತ ಸುನೀತಾ ಹೇಳ್ತಿದ್ದಾಳೆ ಹಾಗಾದ್ರೆ ಮೊದಲಿಗೆ ಇದರ ಆಕೃತಿಯ ವಿಸ್ತೀರ್ಣವನ್ನು ಕಂಡಿಡ್ಕೋಣ ಈ ಆಕೃತಿಯ ವಿಸ್ತೀರ್ಣ ಉದ್ದ ಇಂಟು ಅಗಲ ಉದ್ದ ಇಂಟು ಅಗಲ ಅಂತ ನಾವು ತೆಗೆದುಕೊಂಡಾಗ ಉದ್ದ ಐದು ಇಂಟು ಅಗಲ ಎಷ್ಟಾಯ್ತು ಐದು ಹತ್ತು ಸೆಂಟಿಮೀಟರ್ ಒಂದು ಇದು ಹತ್ತು ಸೆಂಟಿಮೀಟರ್ ಆಯಿತು ಇದರ ಒಂದು ವಿಸ್ತೀರ್ಣ ಹತ್ತು ಸೆಂಟಿಮೀಟರ್ ಆಯಿತು ಇದು ಸೇಮ್ ಹತ್ತು ಸೆಂಟಿಮೀಟರ್ ಆಗ್ತದೆ ಹತ್ತು ಸೆಂಟಿಮೀಟರ್ ಸ್ಕ್ವೇರ್ ಹತ್ತು ಸೆಂಟಿಮೀಟರ್ ಸ್ಕ್ವೇರ್ ಆಯಿತು ಇದು ಸಹ ಹತ್ತು ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತಾ ಇದೆ ಹತ್ತು ಸೆಂಟಿಮೀಟರ್ ಸ್ಕ್ವೇರ್ ಇದು ಸಹ ಹತ್ತು ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತೆ ಯಾಕಂದ್ರೆ ಈ ನಾಲ್ಕು ಸಮನಾದ ಆಯ್ತುಗಳಾಗಿದೆ ಇನ್ನು ಉಳಿದಿರ್ತಕ್ಕಂಥ ಎರಡು ಇಲ್ಲಿ ವರ್ಗಗಳು ಅಂದ್ರೆ ಎರಡು ವರ್ಗಗಳನ್ನ ಕಾಣ್ತೀವಿ ಅಥವಾ ಎರಡು ಚೌಕಗಳನ್ನ ಕಾಣ್ತಿದ್ವಿ ಚೌಕದ ವಿಸ್ತೀರ್ಣ ಎಲ್ ಸ್ಕ್ವೇರ್ ಅಂದ್ರೆ ಎರಡು ಇಂಟು ಎರಡು ಎಷ್ಟಾಗುತ್ತೆ ಅಂದ್ರೆ ನಾಲ್ಕು ಚದರ ಸೆಂಟಿಮೀಟರ್ ನಾಲ್ಕು ಸೆಂಟಿಮೀಟರ್ ಸ್ಕ್ವೇರ್ ಇದು ಅಷ್ಟೇ ನಾಲ್ಕು ಸೆಂಟಿಮೀಟರ್ ಸ್ಕ್ವೇರ್ ಹಾಗಾದ್ರೆ ಈ ಒಂದು ಜಾಲಾಕೃತಿಯ ವಿಸ್ತೀರ್ಣವನ್ನ ನಾವೀಗ ಟೋಟಲ್ ಮಾಡೋಣ ಟೋಟಲ್ ಮಾಡಿದಾಗ ನೋಡಿ ಇಲ್ಲಿ ಹತ್ತು ಪ್ಲಸ್ ಹತ್ತು ಪ್ಲಸ್ ಹತ್ತು ಪ್ಲಸ್ ಹತ್ತು ಅಂದ್ರೆ ನಾಲ್ಕು ಇಂಟು ಹತ್ತು ಅಂದರೆ ನಾಲ್ಕು ಇಂಟು ಹತ್ತು ನಲವತ್ತು ಪ್ಲಸ್ ನಾಲ್ಕು ಇಂಟು ಎರಡು ಎರಡು ನಾಲ್ಕಿದೆ ನಾಲ್ಕು ಇಂಟು ಎರಡು ಫಸ್ಟ್ ಇದನ್ನು ಗುಣಿಸ್ಕೊಳ್ಳಿ ನಾಲ್ಕತ್ಲ ನಲವತ್ತು ಪ್ಲಸ್ ನಾಲ್ಕು ಎರಡು ಎಂಟು ಅಂದರೆ ಎಷ್ಟಾಯ್ತಪ್ಪ ಅಂದರೆ ನಲವತ್ತ ಎಂಟು ಚದರ ಸೆಂಟಿಮೀಟರ್ ಆಯಿತು ಈ ಒಂದು ಘನಾಕೃತಿಯ ವಿಸ್ತೀರ್ಣ ಈ ಒಂದು ಜಾಲವನ್ನ ಬಿಡಿಸ್ಕೊಂಡು ನಾವು ಕಂಡುಹಿಡಿದಿದ್ದೇವೆ ಆದರೆ ಸುನೀತ ಈ ಆಕೃತಿಯ ಮೇಲ್ಮೈ ವಿಸ್ತೀರ್ಣ ಹೇಳ್ತಿದ್ದಾಳೆ ಸುನೀತಾ ಇದು ಎಷ್ಟಪ್ಪ ನಲವತ್ತು ಚದರ ಸೆಂಟಿಮೀಟರ್ ಇದೆ ಅಂತ ಸುನೀತಾ ಹೇಳ್ತಿದ್ದಾಳೆ ಆದರೆ ಆ ಸುನೀತಾ ಹೇಳಿರ್ತಕ್ಕಂಥದ್ದು ಸರಿಯೇ ಅಂತ ಪರೀಕ್ಷಿಸಿ ಅಂತ ಹೇಳಿದರೆ ಸುನೀತಾ ಹೇಳಿರ್ತಕ್ಕಂಥದ್ದು ತಪ್ಪು ಯಾಕೆಂದ್ರೆ ಇದರ ವಿಸ್ತೀರ್ಣ ಎಷ್ಟಪ್ಪ ಈಗಾಗಲೇ ನಮ್ಗೆ ಗೊತ್ತಾಗ್ತದೆ ನಲವತ್ತೆಂಟು ಚದರ ಸೆಂಟಿಮೀಟರ್ ಆಕೆ ಸುನೀತಾ ಹೇಳಿರ್ತಕ್ಕಂಥದ್ದು ಎಷ್ಟಪ್ಪ ಅಂದ್ರೆ ನಲವತ್ತು ಚದರ ಸೆಂಟಿಮೀಟರ್ ಆದ್ರಿಂದ ಸುನೀತಾ ಹೇಳಿರ್ತಕ್ಕಂತಹ ಒಂದು ಮೇಲ್ಮೈ ವಿಸ್ತೀರ್ಣ ಇಲ್ಲಿ ತಪ್ಪು ಸುನೀತಾ ಹೇಳಿರ್ತಕ್ಕಂಥದ್ದು ತಪ್ಪಾಗಿದೆ ಅಂದ್ರೆ ಸುನೀತಾ ಹೇಳ್ಬೇಕಾಗಿದ್ದು ನಲವತ್ತೆಂಟು ಚದರ ಸೆಂಟಿಮೀಟರ್ ಆದರೆ ಆಕೆ ಹೇಳಿದ್ದೆಷ್ಟಪ್ಪ ಅಂದರೆ ನಲವತ್ತು ಚದರ ಸೆಂಟಿಮೀಟರ್ ಅದರಿಂದ ಆಕೆಯ ಒಂದು ಹೇಳಿಕೆ ತಪ್ಪಾಗಿದೆ